ಪ್ರದೇಶದ ಪ್ರಪ್ರಥಮ ರಾಪಿಡ್ ರಸ್ತೆ ಸಂಚಾರಕ್ಕೆ ಸಿದ್ಧವಾಗಿದೆ. ಮುಖ್ಯಮಂತ್ರಿಗಳಿಗಾಗಿ ರಾಪಿಡ್ ರಸ್ತೆ ಕಾಯ್ತಾ ಇದೆ. ಬೆಂಗಳೂರಿನ ಭಿನ್ನಮಂಗಲ ಬಳಿ ಸಿದ್ಧವಾಗಿರುವ ರಸ್ತೆ ಉದ್ಘಾಟನೆಗಾಗಿ ಈಗ ಕಾಯ್ತಾ ಇರುವಂತದ್ದು. ಸುಮಾರು 500 ಮೀಟರ್ ಉದ್ದದ ರಾಪಿಡ್ ರಸ್ತೆ ಇದೀಗ ಉದ್ಘಾಟನೆಗೆ ಕಾಯ್ತಾ ಇದೆ. ಸುಮಾರು 500 ಮೀಟರ್ ಉದ್ದದ ರಾಪಿಡ್ ರಸ್ತೆ ಸಿದ್ಧವಾಗಿದ್ರು ಕೂಡ ಸಿಎಂ ಉದ್ಘಾಟನೆ ಮಾಡಬೇಕು ಅಂತ ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೂ ಸಮಯ ನೀಡಿಲ್ಲ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. 1 ಕಿಲೋಮೀಟರ್ ರಸ್ತೆಯ ವೈಟ್ ಟ್ಯಾಪಿಂಗ್ಗೆ 7.5 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಸದ್ಯ ನಿರ್ಮಾಣ ಮಾಡಿರುವ ರಸ್ತೆ 500 ಮೀಟರ್ ಉದ್ದದ ರಸ್ತೆ ಆಗಿದೆ. ನವೆಂಬರ್ 23ರಂದು ರಸ್ತೆ ಕಾರ್ಯ ಆರಂಭ ಆಗಿತ್ತು. ನವೆಂಬರ್ 27ಕ್ಕೆ ಅದು ಪೂರ್ಣ ಆಗಿರುವಂಥದ್ದು. ಅತ್ಯಂತ ತ್ವರಿತಗತಿಯಲ್ಲಿ ಈ ರ್ಯಾಪಿಡ್ ರಸ್ತೆಯನ್ನು ಒಂದು ಬೇರೆದೇ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಮಾಡಲಾಗಿರುವಂಥದ್ದು. ಈಗ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಕಾಮಗಾರಿಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ದಿನ ಸಮಯ ಆಗುತ್ತೆ. ಆದರೆ ಈ ರ್ಯಾಪಿಡ್ ರಸ್ತೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ ರ್ಯಾಪಿಡೋ ರಸ್ತೆ ಮಾಡಿದ ಉದ್ದೇಶ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಏನು ಅಂದರೆ ಜನಗಳಿಗೆ 5 ದಿನದಲ್ಲಿ ನಾವು ಬಿಟ್ಕೊಡ್ತೀವಿ, ಅಂದರೆ ಸಂಚಾರಕ್ಕೆ ಬಿಟ್ಕೊಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ, ಜನಗಳು ತೊಂದರೆ ಆಗಲ್ಲ ಅನ್ನೋ ಒಂದೇ ಒಂದು ಉದ್ದೇಶ ಇದನ್ನು ರ್ಯಾಪಿಡೋ ರಸ್ತೆಯನ್ನು ತಗೊಂಡ್ಬಂದಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು CM ಅವರು ಬಂದು ಇನಾಗ್ರೇಷನ್ ಮಾಡಬೇಕು. ಸೊ ಈ CM ಅವರು ಬಂದು ಇನಾಗ್ರೇಷನ್ ಮಾಡಿದ್ಮೇಲೆ ನಾವು ಜನಗಳಿಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಬೇಗ ರಸ್ತೆ ಬಿಟ್ಕೊಡಿ, CMಗೋಸ್ಕರ ಕಾಯಕ್ಕೆ ಹೋಗಬೇಡಿ. ಅಲ್ಲಿರೋ ಯಾರೋ ಅಲ್ಲೇ ಏರಿಯಾದಲ್ಲಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇರ್ತಾರೆ, ಸಾರ್ವಜನಿಕರು, ಅಂಥವ್ರನ್ನ ಕರ್ಕೊಂಡು ಇನಾಗ್ರೇಷನ್ ಮಾಡಿ ದಯವಿಟ್ಟು ರಸ್ತೆಯನ್ನ ಸಾರ್ವಜನಿಕರಿಗೆ ಸಂಚಾರಕ್ಕೋಸ್ಕರ ಬಿಟ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದೇಶದ ಪ್ರಥಮ ರ್ಯಾಪಿಡ್ ರಸ್ತೆ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬೆಂಗಳೂರಿನ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿ ನಿರ್ಮಾಣವಾಗಿರುವಂತಹ ರ್ಯಾಪಿಡ್ ರಸ್ತೆಯಲ್ಲಿ ನಾನೀಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಒಂದು ಕಾಂಕ್ರೀಟ್ ರಸ್ತೆಯೇ, ಆದರೆ ಇದಕ್ಕೆ ರ್ಯಾಪಿಡ್ ರಸ್ತೆ ಅಂತ ಕರೆಯಲಾಗುತ್ತೆ. ಯಾಕೆಂದ್ರೆ ಈ ಹಿಂದೆ ಏನು ಕಾಂಕ್ರೀಟ್ ಅನ್ನು ಹಾಕಿ ರಸ್ತೆಯಲ್ಲಿಯೇ ಕಾಂಕ್ರೀಟ್ ಅನ್ನು ಹಾಕಿ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಆದರೆ ಅದರಿಂದ ಸಾಕಷ್ಟು ಸಮಯ ವ್ಯರ್ಥ ಆಗ್ತಾ ಇತ್ತು, ವಾಹನ ಸವಾರರಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಈ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಸಿಮೆಂಟ್ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಬಂದಂತಹ ತಂತ್ರಜ್ಞಾನವೇ ಈ ಒಂದು ರ್ಯಾಪಿಡ್ ರಸ್ತೆ ತಂತ್ರಜ್ಞಾನ ಅಂತ ಹೇಳ್ಬೋದು. ಅಂದರೆ ದೊಡ್ಡ ದೊಡ್ಡ ಸಿಮೆಂಟ್ ಸ್ಲ್ಯಾಬ್ಸ್ಗಳನ್ನು ಬೇರೆ ಕಡೆ ರೆಡಿ ಮಾಡಿ ಈ ಒಂದು ರಸ್ತೆಯಲ್ಲಿ ಎಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತೆ ಆ ರಸ್ತೆಯಲ್ಲಿ ಅಳವಡಿಸುವಂತಹ ಒಂದು ತಂತ್ರಜ್ಞಾನ ಇದೆಯಲ್ಲ, ಇದಕ್ಕೆ ರ್ಯಾಪಿಡ್ ರಸ್ತೆ ಅಂತ ಕರೆಯಲಾಗುತ್ತೆ. 150 ಮೀಟರ್ ಉದ್ದದ ರಸ್ತೆಯನ್ನ ಕೇವಲ ಒಂದೇ ದಿವಸದಲ್ಲಿ ನಿರ್ಮಾಣ ಮಾಡಬಹುದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ರಸ್ತೆಯನ್ನ ಸುಮಾರು 500 ಮೀಟರ್ ಉದ್ದದ ರಸ್ತೆಯನ್ನ 4-5 ದಿನದ ಒಳಗಾಗಿ BBMP ಅಧಿಕಾರಿಗಳು ಪ್ರಥಮ ಬಾರಿಗೆ ಕೊಟ್ಟ ಮಾತಿನಂತೆ ಮುಗಿಸಿದ್ದಾರೆ ಕಾಮಗಾರಿಯನ್ನ. ಆದರೆ ಕಾಮಗಾರಿಯನ್ನು ಬೇಗ ಮುಗ್ದಿದೆ, ಆದರೆ ಇನ್ನೂ ಕೂಡ ಸಂಚಾರಕ್ಕೆ ಈ ರಸ್ತೆ ಮುಕ್ತವಾಗಿಲ್ಲ. ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕಡೆಯಿಂದಲೇ ಉದ್ಘಾಟನೆ ಮಾಡಿಸಬೇಕು ಅನ್ನುವಂಥದ್ದು BBMPಯ ಒಂದು ಆಸಕ್ತಿ ಆಗಿದೆ. ಆದರೆ ಇನ್ನೂ ಕೂಡ CM ಅವರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಡೇಟ್ ಅನ್ನ ಕೊಟ್ಟಿಲ್ಲ, ಸಮಯವನ್ನ ನಿಗದಿ ಮಾಡಿಲ್ಲ. ಈ ಒಂದು ಕಾರಣಕ್ಕಾಗಿ ಕಾಮಗಾರಿ 27ನೇ ತಾರೀಕು ಮುಗಿದ್ರೂ ಕೂಡ ಇಲ್ಲಿವರೆಗೂ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಇದರಿಂದಾಗಿ ಈ ಒಂದು ಬೈಯಪ್ಪನಹಳ್ಳಿಯಿಂದ ಹಲಸೂರುಗೇಟ್ನಿಂದ ಬೈಯಪ್ಪನಹಳ್ಳಿ ಕಡೆಗೆ ಹೋಗುವಂತಹ ವಾಹನ ಸವಾರರು ಈಗಲೂ ಕೂಡ ಗಂಟೆಗಟ್ಟಲೆ ರಸ್ತೆಯನ್ನ ಸುತ್ತ ಹಾಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು CM ಅವರು ಸಮಯವನ್ನ ಕೊಟ್ಟು CM ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳಿದ್ರೂ ಕೂಡ ಇದು ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಆದಷ್ಟು ಬೇಗ ಇದಕ್ಕೆ ಸಮಯವನ್ನ ಕೊಟ್ಟು ಉದ್ಘಾಟನೆಯನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ಅಧಿಕಾರಿಗಳ ಕಡೆಯಿಂದ ಅಥವಾ ಸ್ಥಳೀಯ ಶಾಸಕರಿಂದ ಉದ್ಘಾಟನೆ ಮಾಡಿಸಿ ಸಾರ್ವಜನಿಕ ಸೇವೆಗೆ ಈ ರಸ್ತೆಯನ್ನ ಮುಕ್ತ ಮಾಡಿಕೊಡಬೇಕು. ಇಲ್ಲದಿದ್ರೆ ಈ ರೀತಿಯಾಗಿ ವಿಳಂಬ ಆದ್ರೆ ಈ ಯೋಜನೆಯ ಉದ್ದೇಶ ಏನು ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸಮಯ ವಿಳಂಬ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಅರ್ಥ ಏನಿದೆ ಅದೇ ಒಂದು ವ್ಯರ್ಥ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆಗೆ ಶಿವಪ್ರಸಾದ್, News18 ಕನ್ನಡ, ಬೆಂಗಳೂರು.